ಉತ್ಸವ ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಗರದ ಇಂಡಿಪೆಂಡೆಂಟ್ ಟಿವಿ ಡಿಟಿಎಚ್ ಕಂಪನಿಯ ಅಂಗಡಿಗಳ ವರ್ತಕರು ಚಾಲೆಂಜ್ಗಳು ಬಂದಾಗಿವೆ. ಆದ ಕಾರಣ ಗ್ರಾಹಕರು ನಮಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ ಎಂದು ಡಿಟಿಎಚ್ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಪ್ರಾಬ್ಲಮ್ ಏನ ನಡೆದದ ಈ ವಿಚಾರವಾಗಿ ನಾವಿಲ್ಲಿ ಡಿಸಿ ಅವರಿಗೆ ಮನವಿ ಮಾಡಕ್ಕೆ ಬಂದಿದೀವಿ. ಪ್ರಾಬ್ಲಮ್ ಏನದಪ್ಪ ಅಂತಂದ್ರ, ಇಲ್ಲಿವರೆಗೂ ಅವರು 2018 ಇಂಡಿಪೆಂಡೆಂಟ್ ಟಿವಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 5-6 ಚಾನಲ್ ಅನ್ನು ಕೊಟ್ಟಿದ್ದಾರೆ. ಮೊದಲು ಏನದ ಅವ್ರು ಪ್ರಾಮಿಸ್ ಮಾಡ್ದಂಗ ಸುಮಾರು 1 ನಾವು ಏನದಲ್ಲ ಎಲ್ಲಾ ಚಾನಲ್ನು ಫ್ರೀ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರು. ಆ ಪ್ರಕಾರ ಇಲ್ಲಿವರೆಗೂ ಕೊಟ್ಕೋತ ಬಂದಿದ್ದಾರೆ. ಈಗ ಏನದಲ್ಲ ಆ ಚಾನಲ್ ನ ತೆಗೆದು ಬಿಟ್ಟಿದ್ದಾರೆ. ಸ್ಟ್ರಕ್ ಆಗೋದು ಮತ್ತ ಕೆಲವೊಂದ್ ಚಾನಲ್ ಹೋಗುವಂತದ್ದು ಇವೆಲ್ಲ ಪ್ರಾಬ್ಲಮ್ ನಡೀತಾ ಇದಾವ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತೇಳಿ ನಮ್ಮ ಆಸೆ ಅದ. ಕಂಪ್ನಿಯವ್ರ ಜೊತೆ ದಯವಿಟ್ಟು ಸರ್ಕಾರ ಆಗ್ಲಿ ಟ್ರೈ ಆಗ್ಲಿ, ನಮಗೇನದಲ್ಲ ಈ ಕಸ್ಟಮರ್ಗೆ ಮತ್ತೆ ನಮ್ಮ ಡೀಲರ್ಗಳಿಗೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಮತ್ತೆ ಇನ್ಸ್ಟಾಲರ್ಗಳಿಗೆ ಬಹಳ ತೊಂದರೆ ನಡೆದದ ಈ ಸದ್ಯದ ಪರಿಸ್ಥಿತಿ ಒಳಗ. ಆ ತೊಂದರೆಯನ್ನ ದಯವಿಟ್ಟು ತಾವು ಗಮನ ಕೊಟ್ಟು ಇದು ಮಾಡಿ ಟ್ರೈಗೆ ಇದು ಮಾಡಿದ್ರಿ ಅಂತಂದ್ರ ಅದನ್ನೊಂದು ಸಾಲ್ವ್ ಆಯ್ತು ಅಂತಂದ್ರೆ ಬಹಳ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ನಮಗೇನಾಗ್ತದೆ, ಇಲ್ಲಿ ಕಸ್ಟಮರು ಜಗಳ ಮಾಡ್ಲತ್ತಾರ. ಜಗಳ ಮಾಡೋದಾಯ್ತು, ಅಂಗಡಿ ಮುಂದೆ ಬಂದು ದಬನಕಿ ಹಾಕೋದಾಯ್ತು, ಬೈಯೋದಾಯ್ತು, ಬಡಿಯುವಂತ ಕೈ ಎತ್ತುವಂತ ಪರಿಸ್ಥಿತಿನೂ ಬರ್ಲಾತದ. ಕೆಲವೊಬ್ರು ಇನ್ಸ್ಟಾಲರು ಕೆಲವೊಬ್ರು ಹೊಡ್ಸ್ಕೊಂಡ್ ಬಂದವರು ಇದಾರ. ಯಾಕಂದ್ರೆ ಇಲ್ಲಿ ನಮ್ಮ ತಪ್ಪು ಯಾವ್ದೂ ಇಲ್ಲ, ಯಾವ್ದು ನಮ್ ತಪ್ಪಂದ್ರೆ ಯಾವ್ದು ಇಲ್ಲ. ಯಾಕಂತಂದ್ರೆ ತಾವು ಕೊಟ್ಟಂತ ಏನದಲ್ಲ ಕಸ್ಟಮರ್ ಕೊಟ್ಟಂತ ದುಡ್ಡನ್ನ ನಾವೇನದಲ್ಲ ಕರೆನ್ಸಿ ಮುಖಾಂತರ ಕಂಪ್ನಿಗೆ ಇದು ಮಾಡಿದೀವಿ, ಪೇ ಮಾಡಿದೀವಿ, ಪೇ ಮಾಡಿದೀವಿ. ಆ ಅಮೌಂಟ್ ಚಾನಲ್ ಮುಖಾಂತರ ಇವ್ರಿಗೆ ಬರಬೇಕಾಗಿತ್ತು ಕಸ್ಟಮರ್ಗೆ. ಅವ್ರು ಕೆಲವೊಂದ್ ದಿವಸ ಕೊಟ್ಟು ಇದು ಮಾಡಿ ಏನದಲ್ಲ ಮೋಸ ಮಾಡ್ತಾ ಇದ್ರು, ಇದ್ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಗೊತ್ತು. ಯಾಕಂದ್ರೆ ಅದು ಪರ್ಮಿಷನ್ ಇಲ್ಲದೆ ಅವ್ರು ಇಂಡಿಪೆಂಡೆಂಟ್ ಟಿವಿ ಇಲ್ಲಿ ವರೆಗೂ ಚಲಾವಣೆ ಮಾಡುವಂತ ಸಂದರ್ಭನೂ ಬರಂಗಿಲ್ಲ. ಯಾಕಂತಂದ್ರೆ ಟ್ರಯಲ್ ರೂಲ್ಸ್ ಪ್ರಕಾರ ಅಲ್ಲಿಂದ ಪರ್ಮಿಷನ್ ತಗೊಂಡು ಎಲ್ಲ ನಡೆಸುವಂತ ಒಂದು ಇದು ರೂಲ್ಸ್ ಅದಲ್ಲ, ಆ ಪ್ರಕಾರ ನಡ್ಕೊಂಡ್ ಬಂದಿದಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಮತ್ತ ಇಲ್ಲಿವರೆಗೂ ದಿನ ಪ್ರಾಬ್ಲಮ್ ಆಗ್ತದೆ, ಒಂದಿನ ಈ ಚಾನಲ್ ತೆಗಿತಾರೆ, ಒಂದಿನ ಆ ಚಾನಲ್ ತೆಗಿತಾರೆ. ಇವು ಕಸ್ಟಮರ್ ದಿನ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಸಾಕಾಗಿದೆ ರೀ ನಮ್ಗೆ. ದಿನ ಕಸ್ಟಮರ್ ಬೇಯಲಾಗ್ತಾರೆ, ಫೋನ್ ಹಚ್ಚಿ ಫೋನ್ ಹಚ್ಚಿ ಒಂದು ಕಸ್ಟಮರ್ ಮನೆಗೆ 5 ಫೋನ್ ಇರ್ತಾವೆ. ಒಂದು ನಾವು 500 ಕಸ್ಟಮರ್ ಅದಾವೆ, 500 ಕಸ್ಟಮರ್ ಇಂದ ಏನು ಸಂಭಾಳಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನಾವು 2 ಈಗ ಮೊಬೈಲ್ ಸ್ವಿಚ್ ಆಫ್ ಅಂಗಡಿ ಬಂದ್ ಮಾಡ್ಕೊಂಡು ಇದ್ದೀವಿ. ಇದರಲ್ಲಿ ಏನು ಮಾಡಬೇಕು ಅನ್ನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೊಸ ಕಂಪ್ನಿ ಬಂತು, ಹೊಸ ಕಂಪ್ನಿ ಮಾಡಿದೆ ನಾವು, ನಮಗೇನು ಗೊತ್ತಿಲ್ಲ ಯಾವ ಕಂಪ್ನಿ ಎಲ್ಲಿ. ನಾವು ಕಸ್ಟಮರ್ ಯಾರಿಗೆ ಮೋಸ ಮಾಡಿಲ್ಲ. ಇವ್ರು ಮೊದಲು ನಮ್ಗೆ ಹೇಳಿದ್ರು ಒಂದು 12 ಬರ್ತೈತೆ ಹೇಳಿ, 12 ಒಯ್ದು ಕೊಟ್ಟೆವು. ಕಸ್ಟಮರ್ ರೊಕ್ಕ ಕೊಟ್ಟರೆ ಇವ್ರು ಬಂದು ರೊಕ್ಕ ಕೊಟ್ಟೆವು ನಾವು. ಈಗ ನಡಬಾರ್ಕ ನಾವು ಸಿಕ್ಕಾಕೊಂತೀವಿ, ನಮ್ಗೆ ಇದ್ರಿಂದ ಹ್ಯಾಂಗೆ ಕಡೆಕಾಗೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ದಾದಾಪೀರ್ ದಳವಾಯಿ.